ಕಳಪೆ ಮಟ್ಟ ತಲುಪಿದ ಪಿಣ್ಯ ಮೇಲ್ಸೇತುವೆ. ಸುಮಾರು 10 ವರ್ಷಗಳ ಹಿಂದೆ ಉದ್ಘಾಟನೆ ಆಗಿರುವ ಪಿಣ್ಯ ಮೇಲ್ಸೇತುವೆ ಕಾಮಗಾರಿ ಸ್ಥಗಿತಗೊಂಡಿದ್ದು ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ ದಿನನಿತ್ಯ ಸಂಕಷ್ಟ ಎದುರಾಗ್ತಾ ಇದೆ. ಸರಿಸುಮಾರು ಈ ಮೇಲ್ಸೇತುವೆ ಕಾಮಗಾರಿಗೆ ಸರ್ಕಾರ 770 ಕೋಟಿ ರೂಪಾಯಿ ಹಣ ವಿನಿಯೋಗ ಮಾಡಿದ್ದು ಹಲವಾರು ಸರ್ಕಾರಿ ಕಾಂಟ್ರಾಕ್ಟರ್ಗಳು ಶೇಕಡಾ 40 ಕ್ಕಿಂತಲೂ ಹೆಚ್ಚು ಕಮಿಷನ್ ನುಂಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ. ಇದೊಂದು ಕಳಪೆ ಮಟ್ಟದ ಕಾಮಗಾರಿಯಾಗಿದ್ದು ಮುಂದೆ ಲಕ್ಷಾಂತರ ಕುಟುಂಬಗಳನ್ನು ಬಲಿ ಪಡೆದುಕೊಳ್ಳಬಹುದು ಎಂದು ಆಟೋ ಚಾಲಕರು ಹಾಗೂ ಇತರ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಸರ್. ಈಗ ಪೀಣ್ಯ ಹೋಗೋ ಇಂಡಸ್ಟ್ರಿಯಲ್ ಏರಿಯಾ ಹೋಗೋರು ಈಗ ಈ ಕಡೆ ನಾರ್ತ್ ಕರ್ನಾಟಕ ಗೋವಾ ಮಹಾರಾಷ್ಟ್ರದಿಂದ ಬರೋ ಸುಮಾರು ಜನ ಇದ್ದಾರೆ. ಎಲ್ಲ ಗಾಡಿನ ಈ ಕಡೆ ಸುಮಾರು 7-8 ಕರ್ನಾಟಕ 7-8 ಡಿಸ್ಟ್ರಿಕ್ಟ್ ಬಿಟ್ಟರೆ ಎಲ್ಲ ಗಾಡಿನ ಇದೇ ರೂಟ್ ಪಾಸ್ ಆಗಬೇಕು. ಹೆವಿ ಟ್ರಾಫಿಕ್ ಇದೆ, ಸಾಮಾನ್ಯ ಜನ ಓಡಾಡೋಕ್ಕೆ ಆಗ್ತಾನೆ ಇಲ್ಲ. ಗುರುಗುಂಟೆಪಾಳ್ಯದಿಂದ ಒಂದು ಆಂಬುಲೆನ್ಸ್ ಇಲ್ಲಿ ಪಾಸ್ ಆಗಬೇಕಾದ್ರೆ ಟೋಲ್ ಹತ್ತನು ಸುಮಾರು ಟ್ರಾಫಿಕ್ ಆಗುತ್ತೆ, ಎಲ್ಲಿ ಪಾಸ್ ಆಗೋಕ್ಕಾಗಲ್ಲ. ವಿತ್ ಟೋಲನ್ನು ವಸೂಲು ಮಾಡ್ತಾ ಇದ್ದಾರೆ, ಇವರು ಟೋಲ್ ತಗೊಳ್ತಾನೆ ಇದ್ದಾರೆ. ಫಸ್ಟ್ ಕಟ್ಟಿದ್ರಲ್ಲ ಅವ್ರನ್ನ ಇಟ್ಕೊಬೇಕು ಸರ್. ಇವರು ಸುಮಾರು 780 ಕೋಟಿ ಏನು ಆಗಿದೆ ಅಂತ ಹೇಳ್ತಾರೆ, ಆವಾಗಲೇ 10 ವರ್ಷದಿಂದನೇ ಅಷ್ಟಾಗಿದೆ, ಮತ್ತೆ ಈಗ ಕಟ್ತೀನಿ ಅಂದ್ರೆ 1000 ಕೋಟಿ ದುಡ್ಡು ಬೇಕು. ಜನಸಾಮಾನ್ಯಕ್ಕೆ ಲಾಸ್ ಅಲ್ಲ ಸರ್ ಇದು. ಇನ್ನು ಪೊಲೀಸ್ ಸಿಬ್ಬಂದಿಗಳು ಮೇಲ್ಸೇತುವೆ ಸಂಚಾರವನ್ನು ತಡೆದು ಕೆಳರಸ್ತೆಯ ದಾರಿಯಲ್ಲಿ ಹೋಗಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಎಂದು ಸ್ಥಳೀಯರು ನೋವು ತೋಡಿಕೊಂಡಿದ್ದಾರೆ. ನಾವು 2 ವರ್ಷದಿಂದ ಆಟ ಓಡಿಸ್ತಾ ಇದೀವಿ. ತೊಂದರೆಗಳಂದ್ರೆ ನಾವು ಏನೋ 50 ಕಾಸು ದುಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ, ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದರಿಂದ ನಮ್ಗೆ ಏನು ತೊಂದರೆ ಏನು ಒಂದೊಂದು ರೀತಿ ಅಲ್ಲ, ಎಲ್ಲ ರೀತಿ ತೊಂದರೆ ಆಗ್ತಾ ಇದೆ. ನಮ್ಮ ಒಬ್ಬರಿಗೆ ಅಂತಲ್ಲ, ಸಾರ್ವಜನಿಕ ಎಲ್ಲರಿಗೂ ತೊಂದರೆನೇ. ಆದ್ರೆ ಈ ತರ ದುರಂತ ಕೆಲಸ ಮಾಡೋದಕ್ಕೋಸ್ಕರ ಅವ್ರು ಇನ್ನೇನು ಬೇಕು? ಗೌರ್ಮೆಂಟ್ ಏನು ಬೇಕು? ಗೌರ್ಮೆಂಟ್ ಇದ್ರೂ ಇಲ್ಲದೆ ಇದ್ರು ಎರಡೂ ಒಂದೆಲ್ಲ ನಾವೇ ಮಾಡ್ಕೋಬೋದಲ್ವ ಎಲ್ಲಾನು? ಮತ್ತೆ ಏನಕ್ಕೆ ಬೇಕು ಈ ತರ ಕೆಲಸ ಮಾಡೋದಕ್ಕೆ? ಅವ್ರೇ ಆಗ್ಬೇಕಾ? ಅವಶ್ಯಕತೆ ಇಲ್ಲ. ಅವರು ಮಕ್ಕಳಿಗೆ ತೊಂದರೆ ಆಗ್ತಿದೆ, ಮಕ್ಕಳಿಗೆ ಸ್ಕೂಲ್ ಮಕ್ಕಳು ಒಂದು ಟೈಮ್ ಸರಿಯಾಗಿ ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ, ಒಂದು ಯಾರ ಕಾರ್ಮಿಕರು ಇಲ್ಲ, ಕೆಲಸಕ್ಕೆ ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ. ಮೇಲ್ಗಡೆ ಅದು ಫ್ಲೇವರ್ ಕಿತ್ತಾಕೋದೇ ಬೆಟರು. ಅದು ಇದ್ದು ಇಲ್ಲದೆ ಇರೋದು ಒಳ್ಳೇದಲ್ವಾ? ಇದ್ರು ಒಂದು ಇಲ್ಲಿದ್ರು ಅಂತಾರ, ಇದು ಕಾಣದೇ ಇರೋ ಅಂತ ವಿಚಾರ ಏನಿಲ್ಲ ಇಲ್ಲಿ. ಈ ಬಗ್ಗೆ ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ನ ಸದಸ್ಯ ಬಿಟಿ ನಾಗಣ್ಣ ಅವರ ಜೊತೆ ಕಾಮಗಾರಿ ಕೆಲಸದ ಬಗ್ಗೆ ಪ್ರತಿಧ್ವನಿ ತಂಡ ಮಾತನಾಡಿದಾಗ ಸರ್ಕಾರದ ಕೆಲಸದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ದುರಂತ ಅಂತ ಹೇಳ್ಬೋದು, ಯಾಕೆಂದ್ರೆ 10 ವರ್ಷದ ಹಿಂದೆ 2010 ಈ ಫ್ಲೈಓವರ್ ಉದ್ಘಾಟನೆ ಆಗಿರೋದು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು 10 ವರ್ಷ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಬಹಳ ದುರದೃಷ್ಟ, ಕಳಪೆ ಗುಣಮಟ್ಟದ ಫ್ಲೈಓವರ್ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಈ ಫ್ಲೈಓವರಿಂದ ಮುಂದೆ ಯಾವತ್ತು ಎಷ್ಟು ಜೀವಗಳಿಗೆ ಹಾನಿಯಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಏನಾಗ್ತಾಯಿದೆ ಅಂತ ಬರ್ತಾ ಸರ್ಕಾರದ ನಡೆಸ್ತಿರೋಂಥ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರಿಗೆ ಒಂದು ನಂಬಿಕೆನೇ ಇಲ್ಲದ ರೀತಿಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು, ಬೇರೆ ಸರ್ಕಾರಿ ಬಿಲ್ಡಿಂಗ್ಗಳಿರ್ಬೋದು, ಯಾವುದೇ ಕಾಮಗಾರಿ ಆದರೂ ಇವತ್ತು ಏನು 40% ಬೃಹತ್ ಭ್ರಷ್ಟಾಚಾರ ನಡೀತಾ ಇದೆಯೋ ಸರ್ಕಾರದಲ್ಲಿ, ಆ 40% ಕಮಿಷನ್ಗೋಸ್ಕರ ಇವತ್ತು ಸರ್ಕಾರದಲ್ಲಿ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ಸಾರ್ವಜನಿಕರ ಜೀವನೂ ಸಹ ಯೋಚನೆ ಮಾಡಿದ್ರೆ ಇಂತಹ ಒಂದು ಕಳಪೆ ಕಾಮಗಾರಿ ಇಟ್ಟಿದ್ದರೆ ಇಲ್ಲಿ ಲಕ್ಷಾಂತರ ವೆಹಿಕಲ್ ಪ್ರತಿದಿನ ಓಡಾಡ್ತವೆ. ಯಾವತ್ತು ಈ ಫ್ಲೈಓವರ್ ಕೆಳಗಡೆ ಬಿಡುತ್ತೆ ಅಂತ ಎಲ್ರಿಗೂ ಅನುಮಾನ ಹುಟ್ಟಿದೆ. ಎಲ್ಲರೂ ಒಂದು ರೀತಿ ಭಯದ ವಾತಾವರಣದಲ್ಲಿ ವಾಹನ ಸವಾರರು ಸ್ವಂತ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಇಷ್ಟೆಲ್ಲ ದುರಂತ ಕಾಣಿಸಿಕೊಂಡ್ರು ಸರ್ಕಾರ ಮಾತ್ರ ಕೈಕಟ್ಟಿ ಕುಳಿತಿದೆಯಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಇದು ಪೀಣ್ಯ ಮೇಲ್ಸೇತುವೆಯ ಪರಿಸ್ಥಿತಿ. ಇನ್ನಾದ್ರೂ ಈ ಸೇತುವೆಯ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಅಂತ ಕಾದು ನೋಡಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.